ಗಿಡ ನೆಡುವ ಮೂಲಕ ಸಿದ್ಧಗಂಗಾ ಶಿವಯೋಗಿ ಕರ್ನಾಟಕ ರತ್ನ ಪದ್ಮಭೂಷಣ ಶತಾಯುಷಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ 111ನೇ ಹುಟ್ಟುಹಬ್ಬವನ್ನು ಸಸಿ ನೆಡುವ ಮೂಲಕ ಆಚರಿಸಲಾಯಿತು. ಚಾಮರಾಜನಗರ ಕೋರ್ಟ್ ರಸ್ತೆಯಲ್ಲಿ ಈಶ್ವರಿ ಮ್ಯೂಸಿಯಂ ಅಕಾಡೆಮಿ ಹಾಗೂ ಸೋಷಿಯಲ್ ಟ್ರಸ್ಟ್ ವತಿಯಿಂದ ನಗರದಲ್ಲಿ 250 ಸಸಿಗಳು ನೆಡುವ ಕಾರ್ಯಕ್ರಮಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್ ಪಿ ಸಂದೇಶ್ ಹಾಗೂ ಸರ್ಪಭೂಷಣ ಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಚಾಲನೆ ನೀಡಲಾಯಿತು. ನಮ್ಮ ಅನ್ಕೊಂಡಿದ್ದೀವಿ, ನಾವು ಇದುವರೆಗೆ ಚಾಮರಾಜನಗರದ ಅನೇಕ ಭಾಗಗಳಲ್ಲಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡ್ತಾ ಇದ್ದೀವಿ. ಈಗ ಅದು 1000ಕ್ಕಿಂತ ಹೆಚ್ಚು ಪ್ರಕೃತಿಯನ್ನು ಉಳಿಸ್ಬೇಕು, ಹಸಿರು ಬೆಳೆಯಿರ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಚಾಮರಾಜನಗರ ನಮ್ಮ ಆದ್ಯ ಕರ್ತವ್ಯ, ಹಾಗಾಗಿ ಈ ಒಂದು ರೀತಿಯಲ್ಲಿ ನಮ್ಮ ಒಂದು ಕೈಲಾಸ ಮಟ್ಟಿಗೆ ಒಂದು ಸಮ್ಮೇಳನ ಪರವಾಗಿ ಅವರಿಗೆ ತುಂಬಿದೆ. ಹೆಂಗೆ ಸರ್ ಒಂಚೂರು ಹಿಂದೆ ಬನ್ನಿ, ಹಿಂದೆ ಹಿಂದೆ ಬನ್ನಿ, ಅಷ್ಟು ಮುಂದಿನಕ್ಕೆ ಹೋದ್ರೆ ನೀವು ಸರ್ ಸರ್ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಬಾಳ್ತಾ ಇದ್ದೀವಿ. ಇದು ದೇವಸ್ಥಕರವಾದದ್ದು. ಯಾಕೆಂದ್ರೆ ಇವತ್ತು ಈ ಕಾಂಕ್ರೀಟ್ ರಸ್ತೆಗಳು, ಕಾಂಕ್ರೀಟ್ ಬಿಲ್ಡಿಂಗ್ ಗಳು, ಸಿಟಿಗಳು ಇವೆಲ್ಲ ಆಗಿ ಮನೆಗಳನ್ನ ತೆಗಿತಾ ಇದ್ದೀವಿ, ನೀರನ್ನ ವೇಸ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಸಾಕಷ್ಟು ನಮ್ಮ ಕೈಲಿ ಆದಷ್ಟು ಈ ಕಾರ್ಬನ್ ಡೈಆಕ್ಸೈಡ್ ವಾತಾವರಣ ಕೊಡ್ತಾ ಇದ್ದೀವಿ. ಆದ್ರೆ ಅದರ ಸುಧಾರಣೆ ಏನ್ ಮಾಡಬೇಕು ಅಂತ ಯಾರು ಕಾರ್ಯಕರ್ತ ಇಲ್ಲ. ನಮ್ಮ ಸಂವಿಧಾನದ ಆರ್ಟಿಕಲ್ 51 ಏನಲ್ಲಿ ಹೇಳುತ್ತೆ,